ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕ್ ಖರ್ಗೆ ಅವರದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಪ್ರವೃತ್ತಿ, ಇರಲಾರದ ವಿಷಯ ಕೆದಕಿ ಟೀಕೆ ಮಾಡುವ ಸ್ವಭಾವ ಅವರದ್ದು. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವಾಗ್ದಾಳಿ. ಅಪರಿಚಿತ ವಾಹನ ಡಿಕ್ಕಿ, ವ್ಯಕ್ತಿ ಸಾವು. ಅಫ್ಜಲ್ಪುರ್ ತಾಲೂಕಿನ ಮಲ್ಲಬಾದ್ ಗ್ರಾಮದಲ್ಲಿ ಲಕ್ಷ್ಮೀಗುಡಿ ಬಳಿ ಘಟನೆ. ರಾಜಶೇಖರ್ ತಂದೆ ಬಸವರಾಜ್ ಮಂಡಳ್ಳಿ ಮೃತ ದುರ್ದೈವಿ. ಮಠ ಮಾನ್ಯಗಳು ಅನ್ನ, ವಿದ್ಯೆ ಮತ್ತು ಆರೋಗ್ಯ ನೀಡುತ್ತವೆ. ಮಠಗಳೆಂದರೆ ಬರೀ ಭಕ್ತಿ ಮಾತ್ರವಲ್ಲದೆ ಜ್ಞಾನದ ಕೇಂದ್ರವಾಗಿವೆ. ಕೋಡಲ ಶಿವಯೋಗಿ ಸ್ವಾಮಿ ವಿದ್ಯಾವರ್ಧಕ ಸಂಘ ಸುವರ್ಣ ಮಹೋತ್ಸವದಲ್ಲಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಅಭಿಮತ. ಈಗ ವಾರ್ತೆಗಳ ವಿವರ. ಪ್ರಿಯಾಂಕ್ ಖರ್ಗೆ ಅವರದ್ದು ಮೊಸರಲ್ಲಿ ಕಲ್ಲು ಹೊಡೆಯೋಕೆ ಪ್ರವೃತ್ತಿ, ಇರಲಾರದ ವಿಷಯವನ್ನ ಕೆಡಕಿ ಟೀಕೆ ಸ್ವಭಾವ ಅವರದ್ದು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಹೌದು, ಈ ಭಾಗಕ್ಕೆ ಸಚಿವ ಸ್ಥಾನ ನೀಡಿಲ್ಲ, ಅಭಿವೃದ್ಧಿ ನಡೆದಿಲ್ಲ ಅಂತ ಆರೋಪ ಮಾಡ್ತಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾದಾಗಿನಿಂದಲೂ ಹಿಂದುಳಿದ ಭಾಗದ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಆದರೆ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಸಹಿಸದೆ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನ ಸಿಗಲಿಲ್ಲವೆಂದು ಜಾಧವ್ ಕಾಂಗ್ರೆಸ್ ತೊರೆದಿದ್ರು. ಆದರೆ ಈಗ ಈ ಭಾಗಕ್ಕೆ ಒಂದು ಸಚಿವ ಸ್ಥಾನ ನೀಡದಿದ್ದರೂ ಸುಮ್ಮನೆ ಕುಳಿತಿದ್ದಾರೆ ಎಂದು ಪ್ರಿಯಾಂಕ್ ಆರೋಪಕ್ಕೆ ತೀಕ್ಷಣ ಪ್ರತಿಕ್ರಿಯೆ ನೀಡುವ ಮೂಲಕ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಜಾಧವ್ ಹರಿಹಾಯ್ದಿದ್ದಾರೆ. ಮಾಹಿತಿ ಕೊಡಲಿಕ್ಕೆ ತಮ್ಮನ್ನೆಲ್ಲರಿಗೆ ನಾವು ಕರೆದಿದ್ದೀವಿ. ಆಮೇಲೆ ಏರ್ಪೋರ್ಟ್ನಿಂದ ಸೀದಾ ಅಲ್ಲೇ ಬರ್ತಾರೆ. ಆಮೇಲೆ ಪರೇಡ್ ಗ್ರೌಂಡಲ್ಲಿ ಮುಖ್ಯ ಅತಿಥಿ 9:25 ಅಲ್ಲಿ ಬರ್ತಾರೆ ಎಲ್ಲರೂ. ಮುಖ್ಯ ಅತಿಥಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ 9:30 ಪರೇಡ್ ಕಮಾಂಡರ್ ಮತ್ತು ಎಲ್ಲ ದುರ್ಗಗಳಿಂದ ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆ 9:30 ಬ್ಯಾಂಡ್ನವರ ರಾಷ್ಟ್ರೀಯ ಗೀತೆ ನುಡಿಸುವುದು 9:30 ನಾಡಗೀತೆ ಮತ್ತು ರೈತಗೀತೆ 9:32 ಮುಖ್ಯ ಅತಿಥಿಗಳಿಂದ ಪರೇಡ್ ವೀಕ್ಷಣೆ 9:40 ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಯವರಿಂದ ಪಥಸಂಚಲನಕ್ಕೆ ಅನುಮತಿ ಪಡೆಯುವುದು 9:50 ಎಲ್ಲ ತುಕಡಿಗಳಿಂದ ಪಥಸಂಚಲನ 9:55 ಕಾರ್ಯಕ್ರಮ ಮತ್ತು ಆಮೇಲೆ ನಮ್ಮ ಅದು ಆದಮೇಲೆ ಮಧ್ಯಾಹ್ನ 12:30 ನಮ್ಮ ಇದಕ್ಕೆ NV ಗ್ರೌಂಡಿಗೆ ಮುಖ್ಯಮಂತ್ರಿಯವರು NV ಗ್ರೌಂಡ್ ಕಾರ್ಯಕ್ರಮಕ್ಕೆ ಬರ್ತಾರೆ. ಅಲ್ಲಿ ಕಾರ್ಯಕ್ರಮ ನಾಡಗೀತೆ ರೈತರ ಗೀತೆ 2 ಗಂಟೆವರೆಗೆ ಅನೇಕ ಕಾರ್ಯಕ್ರಮಗಳು ಇರ್ತವೆ. ಆಮೇಲೆ ಅಪರಿಚಿತ ವ್ಯಕ್ತಿ ಓರ್ವ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಲ್ಲಬಾದ್ ಗ್ರಾಮದಲ್ಲಿ ನಡೆದಿದೆ. ಹೌದು, ತಾಲೂಕಿನ ಮಲ್ಲಬಾದ್ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಹತ್ತಿರ ಇರುವ ದಾಬಾ ಮುಂದುಗಡೆ ಈ ಘಟನೆ ನಡೆದಿದೆ. ಮೃತ ವ್ಯಕ್ತಿ 28 ವರ್ಷದ ರಾಜಶೇಖರ್, ತಂದೆ ಬಸವರಾಜ್ ಮಡ್ನಳ್ಳಿ, ಮೃತ ದುರ್ದೈವಿ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಅಫ್ಜಲ್ಪುರ್ ಸಿಪಿಐ ಮಾಂತೇಶ್ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನ ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಉತ್ಸವವನ್ನಾಗಿ ಆಚರಣೆ ಮಾಡಲು ಹೊರಟ ನಿಮಿತ್ತ ಜಯಸೇವಾ ಸಮಿತಿಯು ಬೀದರ್ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನ ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಉತ್ಸವವನ್ನಾಗಿ ಆಚರಣೆ ಮಾಡಲು ಹೊರಟ ನಿಮಿತ್ತ ಜೈ ಭಾರತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕರಾದ ನಿರ್ಗುಡಿಯ ಪೂಜ್ಯರಾದ ಹವಾ ಮಲ್ಲಿನಾಥ್ ಮುತ್ಯ ಅವರ ದಿವ್ಯ ನೇತೃತ್ವದಲ್ಲಿ ಬಸವ ಕಲ್ಯಾಣದ ಸಸ್ತಾಪುರ್ ಬಂಗ್ಲೆಯಿಂದ ಬಸವೇಶ್ವರ ಮಂದಿರದವರೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಟದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರ ಭಾವಚಿತ್ರಗಳ ಭವ್ಯವಾದ ಮೆರವಣಿಗೆ ಮಾಡುವುದರ ಮೂಲಕ ಆಚರಿಸಲಾಗುವುದು ಎಂದು ಜೈ ಭಾರತ ಸೇವಾ ಸಮಿತಿಯ ರಾಷ್ಟ್ರೀಯ ಪ್ರಮುಖರಾದ ವೈಜ್ಯನಾಥ್ ಜಳಿಕಿ ಅವರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ನಮಗೆ ಸೆಪ್ಟೆಂಬರ್ 17, 1948 ಈ ಭಾಗಕ್ಕೆ ಮುಕ್ತಿ ಸಿಕ್ತು, ಸ್ವತಂತ್ರ ಸಿಕ್ತು. ಅಂದಿನಿಂದ ಇಂದಿನವರೆಗೆ ಈ ಒಂದು ಸ್ವತಂತ್ರದ ದಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೆವು. ಆದರೆ ಈ ಭಾಗದ ಎಲ್ಲ ಜನರ ಬಹುದಿನದ ಬೇಡಿಕೆ ಏನಾಗಿತ್ತು, ಹೈದರಾಬಾದ್ ಕರ್ನಾಟಕ ವಿಮೋಚನೆ ಬೇಡ, ನಮಗೆ ಕಲ್ಯಾಣ ಕರ್ನಾಟಕ ವಿಮೋಚನೆ, ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ರಿ ಅಂತ ಕೇಳ್ತಾ ಇದ್ರು.
ಅದೆಲ್ಲದರ ಫಲವಾಗಿ ಈ ಎಲ್ಲ ಭಾಗದ ಜನಪ್ರತಿನಿಧಿಗಳ ಒಂದು ಹೋರಾಟ, ಒಂದು ಸಹಕಾರದ ಮೇರೆಗೆ ರಾಜ್ಯ ಸರ್ಕಾರ ಈ ಬಾರಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವವಾಗಿ ಆಚರಣೆ ಮಾಡಲು ನಿರ್ಧರಿಸಿದೆ. ಅದಕ್ಕೆ ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರ ಹಾಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಈ ವಿಷಯ ಕುರಿತು ಹೋರಾಟ ಮಾಡಿರುವ ಸರ್ವರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ. ಮತ್ತು ಪರಮಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿಯವರ ಸಂಸ್ಥಾಪಿತ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರುವ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಮುಖ್ಯ ಉದ್ದೇಶ ದೇಶವೇ ನಮ್ಮ ಮನೆ, ದೇಶವೇ ನಮ್ಮ ಪರಿವಾರ. ದೇಶ ಉಳಿದರೆ ನಾವು ನೀವು, ನಮ್ಮ ನಿಮ್ಮ ಪರಿವಾರ, ನಮ್ಮ ನಿಮ್ಮ ಮತ ಪಂಥ ಧರ್ಮ ಉಳಿಯುವುದು. ಅದಕ್ಕಾಗಿ ದೇಶ ಮೊದಲು ನಂತರ ನಾವು ಎಂಬ ಭಾವನೆ ಮೂಡಿಸುವುದರೊಂದಿಗೆ ಈ ದೇಶದ ಸಮಸ್ತ ದೇಶವಾಸಿಗಳಲ್ಲಿ ದೇಶಭಕ್ತಿ ಮೂಡಿಸುವ ಮಹಾನ್ ಕಾರ್ಯಕ್ಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸ್ಥಾಪಿತಗೊಂಡಿದೆ. ಅದರ ಅಂಗವಾಗಿ ಈ ಬಾರಿ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಆದಂಥ ಬಸವ ಕಲ್ಯಾಣ ನಗರದಲ್ಲಿ ಕಲ್ಯಾಣ ಕರ್ನಾಟಕದ ಉತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಜೈ ಭಾರತ್ ಮಾತಾ ಸೇವಾ ಸಮಿತಿ. ನಮ್ಮ ನಾಡಲ್ಲಿ ಅನೇಕ ಮಠ ಮಾನ್ಯಗಳು ಅನ್ನ, ವಿದ್ಯೆ ಮತ್ತು ಆರೋಗ್ಯ ನೀಡುತ್ತವೆ. ಮಠಗಳೆಂದರೆ ಭಾರಿ ಭಕ್ತಿ ಮಾತ್ರವಲ್ಲದೆ ಜ್ಞಾನದ ಕೇಂದ್ರವಾಗಿವೆ. ನಿಮ್ಮ ಸಂಸ್ಥೆಗೆ ಬೇಕಾದ ಎಲ್ಲ ರೀತಿಯ ಸಹಾಯ ಸಹಕಾರ ಸರ್ಕಾರದ ವತಿಯಿಂದ ಮಾಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಸೇಡಂಪಟ್ಟಣದ ಪೂಜ್ಯ ಶಾಂತ ವೀರೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಗುರುಮಠ ಕಾಸಮಠದ ಪೂಜ್ಯ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಚಿತ್ರದುರ್ಗದ ಚಲವಾದಿ ಗುರುಪೀಠದ ಪೂಜ್ಯ ಬಸವನಾಗಿದೇವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೌರಮ್ಮ ಹುಡ್ಗಿ, ಎಸ್ಎಸ್ವಿ ಟಿವಿಯ ನಿರ್ದೇಶಕರು ಶಂಕರ್ ಕೋಡ್ಲಾ, ಡಾಕ್ಟರ್ ಬಸವರಾಜ್ ಚಂಚೋಳಿ, ಶಿವಶರಣಪ್ಪ ಗದ್ದಗಿ, ಬೇಲೂರಿನ ಪಂಚಾಕ್ಷರ ಸ್ವಾಮಿ, ಚಂದ್ರಕಾಂತ್ ಮಂಜುಳಾ ಇದ್ದರು. ಸಿದ್ದಾರ್ಥ ಚಿಮ್ಮಿದ್ಲಾಯಿ ಸಂಗಡಿಗರು ಪ್ರಾರ್ಥಿಸಿದರು. ಮಾಜಿ ಕಾಡ ಅಧ್ಯಕ್ಷ ಮಹಂತಪ್ಪ ಸಂಗಾವಿ ಸ್ವಾಗತಿಸಿದರು. ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಸ್ಪಿ ಸುಳ್ಳದ್ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಪಿ ಸುಳ್ಳದ್ ಹಾಗೂ ಡಾಕ್ಟರ್ ಶಿವರಾಜ್ ಪಾಟೀಲ್ ರಚಿಸಿದ ಜ್ಞಾನ ದೀವಿಗೆ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಅಷ್ಟೇ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳೋನಿದ್ದೀನಿ. ಏನಾದರೂ ಈ ಭಾಗದಲ್ಲಿ ಮಠ ಮಾನ್ಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಇವತ್ತು ಈ ರೀತಿಯ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಬೆಂಬಲವಾಗಿ ಸರ್ಕಾರ ನಿಲ್ಲುತ್ತೆ ಅನ್ನುವಂಥ ಮಾತನ್ನು ಕೂಡ ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ಸಂಸ್ಥೆಯ ಆಡಳಿತ ಮಂಡಳಿಗೂ ಮತ್ತು ಇಲ್ಲಿರುವಂಥ ಎಲ್ಲ ಗುರು ವೃಂದಕ್ಕೂ ನಾನು ವಿನಂತಿ ಮಾಡ್ತೀನಿ. ತಾವು ಯಾವ ಕೆಲಸ ಆಗಬೇಕು ಅಂತ ನನ್ನಿಂದ ಅಪೇಕ್ಷೆ ಪಡ್ತೀರೋ ಆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ತಮ್ಮ ಮುಂದೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಹಣೆ ಮಣಿದು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಮತ್ತೆ ಪೂಜ್ಯರಲ್ಲೂ ಕೂಡ ನಾನೊಂದು ವಿನಂತಿಯನ್ನು ಮಾಡ್ತೀನಿ. ಯಾವುದು ಕಲ್ಯಾಣ ಕರ್ನಾಟಕ ಆಗಿದ್ದಕ್ಕೆ ತಾವು ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಾ? ನಾನು ಕಳೆದ ಶಾಸಕನಾಗಿ ಹೋದ ಮೇಲೆ ನಾನು ವಿಧಾನಸೌಧದಲ್ಲಿ ಮೊದಲನೇ ಭಾಷಣ ಪ್ರಾರಂಭ ಮಾಡಿದಾಗ ಹೈದರಾಬಾದ್ ಕರ್ನಾಟಕ ಅನ್ನಂತದ್ದು ಇದೊಂದು ಹಾಡಗಲೇ ಪಿಜಿಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ಬಿಟಿಎಂ ಎರಡನೇ ಹಂತದ ಕಾವೇರಪ್ಪ ಇಂಡಸ್ಟ್ರಿಯಲ್ ರಸ್ತೆಯ ಪಿಜಿಯಲ್ಲಿ ನಡೆದಿದೆ. ಎಸ್, ಪಿಜಿಯನ್ನೇ ಟಾರ್ಗೆಟ್ ಮಾಡಿದ ಕಳ್ಳನೋರ್ವ ಕಾವೇರಪ್ಪ ಇಂಡಸ್ಟ್ರಿಯಲ್ ರಸ್ತೆಯ ಬಳಿ ಇರುವ ಪಿಜಿಗೆ ಎಂಟ್ರಿ ಕೊಟ್ಟಿದ್ದಾನೆ. ನಂತರ ಯಾರ ಕಣ್ಣಿಗೂ ಬೀಳದೆ ಸುಮಾರು ಅರ್ಧ ಗಂಟೆ ಪಿಜಿ ಸುತ್ತಿ ಎಲ್ಲಾ ಪಿಜಿ ರೂಮ್ಗಳನ್ನ ಇಣುಕಿ ನೋಡಿ ಬಳಿಕ ನಂದನ್ ಪ್ರಭು ಎಂಬುವರ ರೂಮ್ಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ನಂದನ್ ಪ್ರಭು ಲ್ಯಾಪ್ಟಾಪ್ ಬಿಟ್ಟು ವೈಯಕ್ತಿಕ ಕೆಲಸಕ್ಕೆ ತೆರಳಿದ್ರು. ಸದ್ಯ ಕಳ್ಳತನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ತನಿಖೆ ಮುಂದುವರಿಸಲಾಗಿದೆ. ಸೆಪ್ಟೆಂಬರ್ 20ರಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಯಡ್ರಾಮಿ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭವನ್ನು
ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ನಾಗಪ್ಪ ಸಜ್ಜನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ನಾಗಪ್ಪ ಸಜ್ಜನ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸೆಪ್ಟೆಂಬರ್ 20ರಂದು ಎಡ್ರಾಮಿಯ ಶ್ರೀಮತಿ ಇಂದಿರಾಗಾಂಧಿ ವಸತಿ ಶಾಲಾ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಎಡ್ರಾಮಿ ತಾಲೂಕು ಘಟಕದ ಉದ್ಘಾಟನಾ ಹಾಗೂ ಕಾರ್ಯಚಟುವಟಿಕೆಯ ಪ್ರಾರಂಭೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಆಗ್ಮಿಗಳು ಆಗಿರತಕ್ಕಂಥ ಶ್ರೀ ಹಿಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಯಡ್ರಾಮಿ ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎ ಕೆ ರಾಮೇಶ್ವರ ಖ್ಯಾತ ಮಕ್ಕಳ ಸಾಹಿತಿಗಳು ಇವರು ಉದ್ಘಾಟಿಸಲಿದ್ದಾರೆ. ಇದರ ಒಂದು ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಓದುತ್ತಿರುವ BA ಪ್ರಥಮ ವರ್ಷದ ವಿದ್ಯಾರ್ಥಿ ಪೂರ್ಣಚಂದ್ರ ತೇಜಸ್ವಿ ಇವರು ಮುಖ್ಯ ಉಪನ್ಯಾಸವನ್ನು ನೀಡಲು ಆಗಮಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಖ್ಯಾತ ನಮ್ಮ ನಾಟಕಕಾರರಾಗಿರ್ತಕ್ಕಂಥ ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತ LBK ಆಲ್ದಾಳ್ ಮಳ್ಳಿ ಇವರು ಈ ಒಂದು ವೇದಿಕೆಯ ಮೇಲೆ ಹಾಜರಿರಲಿದ್ದಾರೆ. ಹಾಗೂ ನಮ್ಮ ಉಪನ್ಯಾಸಕರಾಗಿ ಚುಂಚೋಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಹಾಗೂ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಕಲಬುರಗಿ ಜಿಲ್ಲೆಯ ಚಂಚೋಳಿ ಪಟ್ಟಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ಸೇವಾ ಸಪ್ತಾಹ ಪ್ರಯುಕ್ತ ಹಮ್ಮಿಕೊಂಡ ರಕ್ತದಾನ ಶಿಬಿರಕ್ಕೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆಯನ್ನು ನೀಡಿದರು. ಆರೋಗ್ಯದ ಬದುಕು ಸಾಗಿಸಬೇಕಾದರೆ ತಮ್ಮ ಮನೆಯ ಸುತ್ತಮುತ್ತಲಿ ಗಿಡ ಮರಗಳ ಬೆಳೆಸಿ ಉತ್ತಮ ವಾತಾವರಣ ನಿರ್ಮಿಸಬೇಕು ಎಂದರು. ಕ್ಷೇತ್ರದಲ್ಲಿರುವ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕನಿಷ್ಠ 50 ಸಸಿಗಳನ್ನು ಬೆಳೆಸಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಸಲಹೆ ನೀಡಿದರು. ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಾಗಿ ಬಡ ರೋಗಿಗಳು ಬರುತ್ತಾರೆ. ವೈದ್ಯರು ಅವರನ್ನ ಪ್ರೀತಿಯಿಂದ ಚಿಕಿತ್ಸೆ ನೀಡಿದರೆ ರೋಗಗಳು ಬೇಗನೆ ಗುಣಮುಖವಾಗುತ್ತವೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಂಚೋಳಿ ಕ್ಷೇತ್ರ ವಿಶೇಷವಾಗಿದ್ದು ಪಕ್ಷ ಭೇದ ಮರೆತು ಜನರ ಸೇವೆ ಮಾಡುತ್ತೇನೆ ಎಂದು ಮಾತನಾಡಿದರು. ಅದೇ ರೀತಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕಾರ್ಯ ಮಾಡುತ್ತಿದೆ. ರಕ್ತದಾನದ ಕುರಿತು ಗ್ರಾಮೀಣ ಪ್ರದೇಶದ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫಾರ್, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಚೌಹಾಣ್, ತಹಸೀಲ್ದಾರ್ ಪಂಡಿತ್ ಬಿರಾದರ್, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್, ಜಗದೀಶ್ ಸಿಂಗ್ ಠಾಕೂರ್, ಉಮಾ ಪಾಟೀಲ್, ಲಕ್ಷ್ಮಣ್ ಆವಂಟಿ, ರಾಜು ಪವಾರ್, ಶ್ರೀಮಂತ್ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದಕ್ಕೆ ಜಾತಿ ಇರಲ್ಲ, ಒಂದೇ ಜಾತಿ ABC ಯಾವುದೇ ಎಲ್ಲರ ಮನೆಗೆ ಎಲ್ಲ ಜಾತಿ ಇರುತ್ತೆ. ಅದಕ್ಕೆ ನೀವು ಪ್ರತಿಯೊಬ್ಬರು, ಇದು ಕೇವಲ ಇವತ್ತೇ ಅಲ್ಲ, ನರೇಂದ್ರ ಮೋದಿಜಿಯವರ ಜನ್ಮೋತ್ಸವದ ಇದೊಂದು ವಿಶೇಷ ಕಾರ್ಯಕ್ರಮ ಇಟ್ಟಿವೆ. ಪ್ರತಿ 2 3 ತಿಂಗಳ ಅಂತ ಕ್ಯಾಂಪ್ ಆಗ್ತಾ ಇರಬೇಕು. ಬ್ಲಡ್ ನಮ್ಮ ಬ್ಲಡ್ಡಿನ ಆಯುಷ್ಯ, ಕೆಂಪು ರಕ್ತ ಕಣದ ಆಯುಷ್ಯ 120 ದಿವಸ, 120 ಡೇಸ್. ನಂಗೆ ನೆನಪಂದ್ರೆ ನಾವು 120 ದಿವಸ ಮತ್ತೆ ಹೊಸ ಬ್ಲಡ್ ಬಂದ್ಬಿಡ್ತದೆ. ನಾವು 3 ಕೊಟ್ರೆ ಏನ್ ತೊಂದರೆ ಇಲ್ಲ. ನಮ್ಮ ತಾಯಂದ್ರದ್ದು, ನಮ್ಮ ತಂಗಿಯವ್ರದ್ದು, ನಮ್ಮ ಮಕ್ಕಳದು, ಹೆಣ್ಮಕ್ಳದ್ದು ತಿಂಗಳಿಗೆ ಕಮ್ಸೆ ಕಮ್ 60-70 ml ಬ್ಲಡ್ ಹೋಗ್ತದೆ. ನಾವು 3 ಬ್ಲಡ್ ಕೊಟ್ರೆ ಬರೀ ಒಂದು ಪ್ರಾಣ ಅಲ್ಲ, ಬ್ಲಡ್ ಕಾಂಪೊನೆಂಟ್ ಇದೆ. ಕಾಂಪೊನೆಂಟ್ 3 ಕಾಂಪೊನೆಂಟ್ಸ್ ಇರುತ್ತೆ. ಪ್ಲೇಟ್ಲೆಟ್, ಬ್ಲಡ್ ಇಂದ ಪ್ಲೇಟ್ಲೆಟ್ ಉತ್ಪಾದನೆ ಮಾಡಬಹುದು. ಪ್ಲೇಟ್ಲೆಟ್ ಯಾಕೆ? ಡೆಂಗ್ಯೂ ಪೇಷಂಟ್ಗೆ. ಮತ್ತೆ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ, ಬ್ಲಡ್ ವಾಲ್ಯೂಮ್ ಕಮ್ಮಿ ಇದ್ರೆ FFP ಕೊಡ್ತೀವಿ. ಅದಕ್ಕಾಗಿ ಇದು ಒಳ್ಳೆ ಅವೇರ್ನೆಸ್ ಗೋಸ್ಕರ ಕಾರ್ಯಕ್ರಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಿಂದ ನಡೀತಿದೆ. ಇದು ಚಿಂಚೋಳಿಯಲ್ಲಿ ಮೂರನೇ ವರ್ಷ. ಕಲಬುರಗಿ ನಗರದ ಆಯುಷ್ಮಾನ್ ಭಾರತ್ ಪಾಕ್ಷಿಕ ದಿನಾಚರಣೆಯ ಜಾಥಾ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಆಯುಷ್ಮಾನ್ ಭಾರತ ಯೋಜನೆಗೆ 1 ಪೂರೈಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯುಷ್ಮಾನ್ ಭಾರತ ಪಾಕ್ಷಿಕ ದಿನಾಚರಣೆಯ ಜಾಥಾವನ್ನು ಹಮ್ಮಿಕೊಂಡಿದ್ದು, ಜಾಥಾಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. ಬಳಿಕ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿದರು. ಜಾಥಾವು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಮ್ಸ್ ಆಸ್ಪತ್ರೆಯವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಶರತ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜಾಪಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುವರ್ಣ ಹಣಮಂತರಾವ್ ಮಾಲಾಜಿ, ಇಲಾಖೆಯ ಅಧಿಕಾರಿಯಾದ ರಾಜ್ಕುಮಾರ್ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆ ಜನರಿಗೆ ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಮಾಡಿ ನಾವು ಕೆಲಸ ಬಹಳ ಹೆಲ್ತಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇವತ್ತು ಆರೋಗ್ಯಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು, ಆರೋಗ್ಯವಂತ ಸಮಾಜ ಮತ್ತು ದೇಶ ನಿರ್ಮಾಣ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಮಾನ್ಯ ಮೋದಿಜಿಯವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ನಮ್ಮ
ಎಂ ಪಿ ಅವರಾದಂಥ ಉಮೇಶ್ ಜಾಧವ್ ಅವರು ಹೇಳ್ದಂಗೆ ಕಲಬುರಗಿಯಲ್ಲಿ ಇದಕ್ಕೆ ಹೆಚ್ಚು ಅವೇರ್ನೆಸ್ ಅನ್ನು ಇವತ್ತು ಕ್ರಿಯೇಟ್ ಮಾಡಬೇಕಾಗಿದೆ. ಸುಮಾರು 15 ವರ್ಷಗಳ ನಿರಂತರ ಹೋರಾಟ ಮಾಡಿದ ಬಳಿಕ ಇಂದು ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ ಎಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಾದ ಶಿವಲಿಂಗಯ್ಯ ಹಳಿಮನಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನ ಬದಲಿಸಿ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಲು ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಕಳೆದ 15 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡುತ್ತಿದ್ದ ಡಾಕ್ಟರ್ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡುತ್ತಿದ್ದು ಇಂದು ಕಲ್ಯಾಣ ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ್ದು ಸಂತಸ ತಂದಿದೆ. ಈ ಕಾರ್ಯಕ್ಕೆ ಕಾರಣರಾದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಠದ ಪೂಜ್ಯರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ಭರಣಿ, ಸೂರ್ಯಕಾಂತ್ ಪೂಜಾರಿ, ಅಶೋಕ್ ಪೂಜಾರಿ ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯು 2007 ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಹುಟ್ಟಾಕಿ ಆ 2007 ಇಲ್ಲಿವರೆಗೆ ಏನಪ್ಪ ಅಂತಂದು ಸತತವಾಗಿ ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಆಗಬೇಕು, ಹೈದರಾಬಾದ್ ಕರ್ನಾಟಕ ಅಳಿಸ್ಬೇಕಂತೇಳಿ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಇವತ್ತಿನ ದಿವಸ ಈ ಒಂದು ನಮ್ಮ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕವೆಂದು ಘೋಷಣೆ ಮಾಡಿ ಅತಿ ಸಂತೋಷ ವ್ಯಕ್ತವಾಗಿದೆ. ಕಾರಣ ಈ ಒಂದು ಕಲ್ಯಾಣ ಕರ್ನಾಟಕ ನಾಮಕರಣಕ್ಕಾಗಿ ನಮ್ಮ ಸಂಘಟನೆಯಿಂದ ಬೀದರ್, ಯಾದಗಿರಿ, ಕಲಬುರಗಿ ಈ 3 ಸ್ಥಳ ಏನಪ್ಪ ನಾವು ಹೋರಾಟ ಮಾಡಿವಿ. ಕೆಲವು ವಿನೂತನ ಶೈಲಿಯಲ್ಲಿ ಒಂದು ತಮಟೆ ಚಳವಳಿ, ಒಂದು ಕೇಶ ಮುಂಡನ, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿನಿ ಲಕ್ಷ್ಮೀ ದೊರೆ ಸಾವಿನ ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಲು ಮತ್ತು ಇಲಾಖೆಯ ಜಂಟಿ ನಿರ್ದೇಶಕರನ್ನು ನೇರ ಹೊಣೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಸೇನೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ದಲಿತ ಸೇನೆ ಪದಾಧಿಕಾರಿಗಳು ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಸೇನೆ ಜಿಲ್ಲಾಧ್ಯಕ್ಷ ಡಿಕೆ ಮದನ್ಕರ್ ಮಾತನಾಡಿ, ಗುಲ್ಬರ್ಗದ ಸಮಾಜ ಕಲ್ಯಾಣ ಇಲಾಖೆಯು ನಡೆಸುತ್ತಿರುವ ವಸತಿ ನಿಲಯಗಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ಬರುತ್ತಾರೆ. ಅವರ ಪಾಲನೆ ನಮ್ಮ ಜವಾಬ್ದಾರಿ, ನಮ್ಮ ಹೊಣೆ. ಗುಲ್ಬರ್ಗದ ಎನ್ವಿ ಹೈಸ್ಕೂಲ್ನಲ್ಲಿ 9 ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ಲಕ್ಷ್ಮಿ 6 ತರಗತಿಯಿಂದ ಗುಲ್ಬರ್ಗದ ವಸತಿ ನಿಲಯದಲ್ಲಿ ಇದ್ದು ಓದುತ್ತಿದ್ದು ಆಕೆಯನ್ನು ಮೊಬೈಲ್ ಕಳ್ಳತನ ಮಾಡಿದ್ದಳೆಂದು ಆರೋಪ ಮಾಡಿ ಲಕ್ಷ್ಮಿಯನ್ನು ಅಪಮಾನ ಮಾಡಿದ್ದು ಆಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೂಡಲೇ ಈ ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಲು ಮತ್ತು ಇಲಾಖೆಯ ಜಂಟಿ ನಿರ್ದೇಶಕನನ್ನು ನೇರ ಹೊಣೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಸೇನೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಈ ಮಗು ಲಕ್ಷ್ಮಿ ನಾಷ್ಟಕ್ಕೆ ಹೋಗ್ತದ, ನಾಷ್ಟ ಮಾಡಿ ಬರೋಷ್ಟಿಗೆ 8:30 ಅಲ್ಲಿ ಮೊಬೈಲ್ ಸಿಗ್ತದೆ. ಅದು ಯಾರು ಕದ್ರು, ಯಾರು ತಂದು ಆ ಲಕ್ಷ್ಮಿ ಟ್ರಂಕ್ನಾಗ ಇಟ್ಟರು ಅನ್ನೋದು ಅದು ಸಂಪೂರ್ಣವಾಗಿ ಮಾಹಿತಿ ಆಗಬೇಕು, ಸಂಪೂರ್ಣವಾಗಿ ತನಿಖೆ ಆಗಬೇಕು. ಅದಲ್ಲದೆ ಈ ಅವತ್ತಿನ ದಿವಸ 11:00 9 ತಾರೀಕು 11:30 ಈ ಹಾಸ್ಟೆಲ್ ಸೂಪ್ರೆಂಟ್ ತೈರಾಬಾನು ಮತ್ತು ಕಿಚನ್ ಸರ್ವೆಂಟ್ ಲಕ್ಷ್ಮಿ ಅನ್ನೋಳು, ಆಮೇಲೆ ಗಾರ್ಡ್ ಅಲ್ಲಿ ಆ ಗಾರ್ಡ್ ಯಾರಂತ ಸಿಬ್ಬಂದಿ ಪಟ್ಟಿಯಲ್ಲಿ ಅವಳ ಹೆಸರೇ ಇಲ್ಲ, ಅವಳು ಎಲ್ಲಿದ್ದು ಬಂದಳು ಅನ್ನೋದೊಂದು ತನಿಖೆ ಆಗಬೇಕು. ಆಮೇಲೆ ಮೊಬೈಲ್ ಆ ಮಗುವಿನ ಬ್ಯಾಗ್ನಾಗ ಯಾರು ತಂದಿಟ್ರು ಅನ್ನೋದು ತನಿಖೆ ಆಗಬೇಕು. ಆಮೇಲೆ ಅನಾವಶ್ಯಕವಾಗಿ ಆ ಮಗುವಿಗೆ ತೈರಬ್ ಅನ್ನುವಂಥಕ್ಕಂಥ ಸುಪ್ರೆಂಟ್ ಇಷ್ಟು ಕೆಟ್ಟದಾಗಿ ಬೈತಾಳೆ, ನೀ 6 ತರಗತಿಯಿಂದ ಇಲ್ಲಿ ಓದ್ತಾ ಇದ್ದಿ, ನೀ ಹಂಗೆ ಅಲ್ಲಂತ ತಿಳಿದಿದ್ದೀವಿ, ಆದ್ರೆ ಇಷ್ಟು ಕೆಟ್ಟ ಗುಣಗಳು ನಿನ್ನ ಬಲ್ಲವ. ನೀ ಹೆಣ್ಣಿನ ಹೃದಯವೇ ಅಂಥದ್ದು, ಎಲ್ಲದಕ್ಕೂ ಮರುಗುತ್ತದೆ. ಇಲ್ಲೋರ್ವ 70 ವೃದ್ಧೆ ಚಿಕ್ಕದಾಗಿ ಹೋಟೆಲ್ ನಡೆಸುತ್ತಿದ್ದು ಹಸಿದು ಬಂದವರಿಗೆ ಉಚಿತವಾಗಿ ಇಡ್ಲಿ ನೀಡುತ್ತಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ತಮಿಳುನಾಡಿನಲ್ಲಿ ರಾಣಿ ಎಂಬ ವೃದ್ಧೆ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಾರೆ. ರಾಮೇಶ್ವರಂನ ಅಗ್ನಿ ತೀರ್ಥಂ ಬಳಿ ಇವರು ಅಂಗಡಿಯನ್ನ ನಡೆಸುತ್ತಿದ್ದು ಹಸಿದವರಿಗೆ ಮತ್ತು ಬಡವರಿಗೆ ಉಚಿತವಾಗಿ ಇಡ್ಲಿ ಬಡಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಣಿಯವರು, ಸಾಮಾನ್ಯವಾಗಿ ನಾನು ಒಂದು ಪ್ಲೇಟ್ ಇಡ್ಲಿಗೆ 30 ತೆಗೆದುಕೊಳ್ಳುತ್ತೇನೆ, ಆದರೆ ಇಂತಿಷ್ಟು ಹಣವನ್ನೇ ಕೊಡಬೇಕು ಎಂದು ಒತ್ತಾಯ ಮಾಡುವುದಿಲ್ಲ, ಹಣ ಇಲ್ಲದವರಿಗೆ ಉಚಿತವಾಗಿ ಇಡ್ಲಿ ನೀಡುತ್ತೇನೆ ಎಂದರು. ಇಂದಿಗೂ ಕೂಡ ಇಡ್ಲಿಯನ್ನು ಸೌದೆ ಒಲೆಯ ಮೇಲೆ ಬೇಯಿಸುವುದು ವಿಶೇಷ. ಕಲಬುರಗಿ ವಿಶ್ವಾಸ್ ಫೌಂಡೇಶನ್ ಕಾವ್ಯಾಂಜಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಆಶಾದೇವಿ ವಿ ಖೂಬಾ ರಚಿಸಿರುವ ಹಡದವ್ವ ಸುಜಾನಿ ಗ್ರಂಥವನ್ನ ಜನಾರ್ಪಣೆ ಮಾಡಿದರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಅತಿಥಿ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮತ್ತು ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಲಬುರಗಿ ನಗರದ ಮರಾಠಿ ಸಾಹಿತ್ಯ ಮಂಡಳ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಹಡದವ್ವ ಸುಜಾನಿ ಗ್ರಂಥದ ಲೇಖಕಿಯಾದ ಆಶಾದೇವಿ ವಿ ಖೂಬಾ, ಮಹಾಜಂಗಮ ಎಂಬ ಗ್ರಂಥವನ್ನ ಓದಿದ ಮೇಲೆ ನನ್ನ ಮೇಲೆ ಪ್ರಭಾವ ಬೀರಿತು, ನಾನು ನನ್ನ
ತಾಯಿ ಬಗ್ಗೆ ಬರೆಯಬೇಕು ಎಂಬ ಆಸೆ ಬಂತು. ಆಗ ನಾನು ಹಡೆದೆವ್ವ ಸುಜಾನಿ ಎಂಬ ಪುಸ್ತಕವನ್ನ ಬರೆದೆ. ಹಡೆದೆವ್ವನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ, ಅದು ನಿಮಗೆಲ್ಲ ಗೊತ್ತಿರುವ ವಿಷಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಭುಶ್ರೀ, ತಾಯಿ ಡಾಕ್ಟರ್ ನೀಲಾಂಬಿಕಾ ಶೇರಿಕರ್, ಸಂಧ್ಯಾ ವನಗುಂಟಿಕರ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಡಾಕ್ಟರ್ ಲಕ್ಷ್ಮಣ್ ಕೌಂಟೆ, ಸುರೇಶ್ ಬಡಗೀರ್, ಮಂಗಲಾ ವಿ ಕಪೇರೆ, ಡಾಕ್ಟರ್ ರಾಧಿಕಾ ಆರ್ ಪ್ರಸಾದ್ ಇನ್ನೂ ಅನೇಕರು ಹಾಜರಿದ್ದರು. ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು, ಕಾಲೇಜಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದಾರೆ, ಅದು ಬೇರೆ ಅಂದ್ರೆ ಪರಿಚಯ ರೀ ಮೊದಲಿನಿಂದ. ಅದು ಪರಿಚಯ ಅನ್ನೋದೇ ರೂಢ ಅನ್ನೋದು ಒಂದೇ ಆಯ್ತು. ಈಗ ನನಗೆ ಈ ಪುಸ್ತಕ ಬರೆಯಲು ಪ್ರೇರಣೆ ಅಂತಂದ್ರೆ, ನಿಜವಾಗಿ ಈ ಪ್ರಪಂಚದಲ್ಲಿ ಅನೇಕ ಪತಿಯಂದರು ತೀರ್ಕೊಂಡ ಮೇಲೆ ಹೆಣ್ಮಕ್ಳು ಯಾವ ರೀತಿ ಜೀವನನ ನಡೆಸ್ತಾರೆ, ನಡೆಸಲ್ಲ ಅನ್ನೋದನ್ನ ಎಲ್ರಿಗೂ ಗೊತ್ತಿದ್ದ ಸಂಗತಿನೇ ಅದ. ಇದೇನ್ ಭಾರಿ ಪುಸ್ತಕ. ಕಲಬುರಗಿ ಜಿಲ್ಲಾ ಕೆಆರ್ಇ ಐಎಸ್ ವಸತಿ ಶಾಲೆಗಳ ನೌಕರರುಗಳ ಮತ್ತು ಸೌಹಾರ್ದ ಸಹಕಾರಿ ನಿಯಮಿತ ವತಿಯಿಂದ 3ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿಯ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಸತೀಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಜೀವ್ ಮಹಾಜನ್, ಚಂದ್ರಶೇಖರ್ ಪರಸರೆಡ್ಡಿ, ರಾಜಶೇಖರ್ ಮತ್ತು ಶಿವಪುತ್ರಪ್ಪ ಕಕ್ಕಳ ಮೇಲಿ ಇದ್ದರು. ಪಶ್ಚಿಮ ಬಂಗಾಳದ ಮಿಡ್ನಾಪುರ್ ಅರಣ್ಯ ಅಧಿಕಾರಿಯೊಬ್ಬರು ಪ್ಲಾಸ್ಟಿಕ್ ಬಾಟಲ್ ಹಾಗೂ ರಬ್ಬರ್ ಟೈರ್ಗಳನ್ನು ಬಳಸಿಕೊಂಡು ಗಾರ್ಡನ್ ನಿರ್ಮಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಸುಮಾರು 1,100 ಪ್ಲಾಸ್ಟಿಕ್ ಬಾಟಲ್ಸ್ ಹಾಗೂ ರಬ್ಬರ್ ಟೈರ್ಗಳನ್ನ ಬಳಸಿ ಸುಂದರವಾದ ಹಸಿರು ಗಾರ್ಡನ್ ಒಂದನ್ನು ನಿರ್ಮಿಸಿದ್ದಾರೆ. ಮಿಡ್ನಾಪುರ್ ವಿಭಾಗದ ಪಿರ್ಕಾಟ್ ಅರಣ್ಯ ವಲಯದಲ್ಲಿ FRO ಆಗಿ ಕಾರ್ಯನಿರ್ವಹಿಸುತ್ತಿರುವ ಪಾಪನ್ ಮೋಹಂತ ಸುಮಾರು 4 ವರ್ಷಗಳಿಂದ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಮೂಲಕ ಗಿಡ ಬೆಳೆಸುತ್ತಿದ್ದಾರೆ. 4 ವರ್ಷದ ಪ್ರಯತ್ನದ ಫಲವಾಗಿ ಒಂದು ವಿಶಿಷ್ಟವಾದ ಸುಂದರ ಗಾರ್ಡನ್ ನಿರ್ಮಾಣವಾಗಿದೆ. ಸುಮಾರು 4 ವರ್ಷಗಳ ಹಿಂದೆ ಪಿರ್ಕಾಟ್ ಪ್ರದೇಶಕ್ಕೆ FRO ಆಗಿ ನೇಮಕವಾದ ಮೋಹಂತ ರವರಿಗೆ ಈ ಅರಣ್ಯ ಪ್ರದೇಶ ಪ್ಲಾಸ್ಟಿಕ್ ನಿಂದ ಕೂಡಿದ್ದನ್ನು ಕಂಡು ಬೇಸರಗೊಂಡಿದ್ದರಂತೆ. ಹೀಗಾಗಿ ಅದೇ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸಿಕೊಂಡು ಏನಾದರೂ ಮಾಡಬಹುದು ಎಂದು ಯೋಚಿಸಿ ಪ್ರತಿದಿನ ತಮ್ಮ ಕರ್ತವ್ಯ ಮುಗಿಸಿ ಉಳಿದ ಅವಧಿಯಲ್ಲಿ ಅದೇ ಅರಣ್ಯ ಪ್ರದೇಶದ ಒಂದು ಜಾಗದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹೂವಿನ ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಬಂದಿದ್ದಾರೆ. ಇನ್ನು ಇವರ ಈ ಪರಿಸರ ಮುಖಿ ಕಾಳಜಿ ಹಾಗೂ ಗಾರ್ಡನ್ ನಿರ್ಮಾಣ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಾವು ಕೂಡ ಈ ರೀತಿಯ ಗಾರ್ಡನ್ ಬೆಳೆಸಲು ಮುಂದಾಗಿದ್ದಾರೆ. ಅಲ್ಲದೆ ಇದರಿಂದ ಪ್ರೇರಣೆ ಪಡೆದಿರುವ ಇಲ್ಲಿನ ಶಾಲೆಗಳ ಶಿಕ್ಷಕರು ಕೂಡ ತಮ್ಮ ಶಾಲಾ ಆವರಣದಲ್ಲಿ ಗಾರ್ಡನ್ ನಿರ್ಮಿಸಿದ್ದಾರೆ. ಇದು ಸಂತಸ ತಂದಿದೆ ಎಂದು ಮೋಹಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಗಾರ್ಡನ್ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದ್ದು ನೋಡಿ ಕಣ್ತುಂಬಿಕೊಳ್ಳಲು ಜನ ಇಲ್ಲಿಗೆ ದಾಂಗುಡಿ ಇಡುತ್ತಿದ್ದಾರೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ನಿಂದ ಪರಿಸರ ಹಾಳಾಗುತ್ತಿರುವ ಆತಂಕದ ಈ ಹೊತ್ತಿನಲ್ಲಿ ಅದೇ ಪ್ಲಾಸ್ಟಿಕ್ ಬಳಸಿ ಗಾರ್ಡನ್ ನಿರ್ಮಿಸಿ ಪರಿಸರವನ್ನ ಹಸಿರುಮಯವಾಗಿಸುತ್ತಿರುವ ಮೋಹಂತ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. 4 ಸಾಲ ಪೋಸ್ಟೆಡ್ ಹೂ ಇದರ್ ಜಬ್ ಪಹಲೆ ಬಾರ್ ಇದರ್ ಆಯ್ತೆ ತಬಿ ಇದರ್ ವೀಡ್ಸ್ ಭರಾ ಹುವಾ ಥಾ ಬಹುತ್ ತೋ ಮುಜೆ ಭಿ ಅಚ್ಛಾ ನೀ ಲಗಾ ಯೇ ತೋ ಮೇ ಜೊ ಮೇ ಫ್ಯಾಮಿಲಿ ಕೆ ಸಾಥ್ ಇದರ್ ರಹತಾ ಹೂ तो मैं जिधर भी जाता हूँ उधर एक ब्यूटिफिकेशन का काम थोड़ा मन से करना माना करता हूँ उधर तो एक छोटा मोटा गार्डन भी किया था पहले मगर जब इधर आए इधर का जो स्टाफ लोग है बहुत अच्छा है और जो सभी ने मिलके हाथों हाथ मिलके इधर ब्यूटिफिकेशन का काम करता है. ये ब्यूटिफिकेशन का काम स्पेशली करते दूसरा काम छोड़ के भी जो हम लोग बाहर 1 घंटा अगर कोई गपशप ना करके ये ब्यूटिफिकेशन का काम में सभी हाथ लगाता है
तो ये अच्छा चीज है इधर यार, इधर हमारा इधर ये जो बोतल है इधर 1100 बोतल इधर हैंगिंग किया हुआ है। ಇವಿಷ್ಟು ಈವರೆಗಿನ ಸುದ್ದಿಗಳು.